ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೋದುಲ್ ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಗೋಸ್ ಮುಹಿದೀನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಮುಖ್ಯವಾಗಿ ನಮ್ಮ ವಾರ್ಡಿನ ಬೆಂಬಲಿಗರು ಸರ್ ನಮಗೆ ಭಾಳ ಸಪೋರ್ಟ್ ಮಾಡಿ, ಇದು ಮಾಡಿಸಿ, ಒಂದು ಒತ್ತಾಯ ಮಾಡಿ ತುಂಬ ಸರ್. ನಿಮ್ಮ ಕ್ಷೇತ್ರದ ಒಂದು ಜನಗಳ ಬೆಂಬಲದಿಂದ ತಾವು ಒಂದು ರಾಜಕೀಯಕ್ಕೆ ಬಂದಿದ್ದೀರಾ? ಎಷ್ಟು ವರ್ಷಗಳ ತಮಗೆ ಅನುಭವ ಇದೆ ರಾಜಕೀಯದಲ್ಲಿ? ನಾವು ಒಂದು 10 ವರ್ಷದ ಅನುಭವ ಇದೆ ಸರ್. 10 ವರ್ಷದ ರಾಜಕೀಯದ ಅನುಭವ ಇದೆ. ಈ 10 ವರ್ಷದ ರಾಜಕೀಯ ಬರೋದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ಸರ್, ಅಂದ್ರೆ ರೈತರ ಪರ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಯಾವ್ದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಡೈರೆಕ್ಟ್ ನಮ್ಮ ರಾಜಕೀಯ ಸೇವೆಗೆ ಬಂದಿದ್ದೀರ, ಜನಗಳ ಸೇವೆಗೆ ಬಂದಿದ್ದೀರ. ಈ ವಾರ್ಡಿನ ಒಂದು ಕೌನ್ಸಿಲರ್ ಆಗಿ ತಾವು ಒಂದು ಕೌನ್ಸಿಲರ್ ಆಗಿ ನೇಮಕ ಆಗಿದ್ದೀರ. ಇಲ್ಲಿವರೆಗೂ ಈ ನಿಮ್ಮ ವಾರ್ಡ್ಗೆ ಏನೇನು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಗಳನ್ನ ಮಾಡಿದ್ದೀರ? ಕೆಲವು ಗಟ್ಟ ಚರಂಡಿ ಮಾಡಿವಿ ಸರ್, ರೋಡ್ ನಿರ್ಮಾಣ ಮಾಡಿವಿ ಸರ್. ರೋಡ್ ನಿರ್ಮಾಣ ಒಂದು 3-4 ಮಾಹಿತ ಬೋರ್ ಪಾಯಿಂಟ್ ತರಿಸ್ ಸರ್. ಮತ್ತೆ ಒಂದು ಡಾಂಬರ್ ರೋಡ್ ಒಂದು ಸೀಟ್ ಮಾಡ್ಕೊಂಡ್ವಿ ಸರ್. ಮತ್ತೆ ಕೆಲವೊಂದು ಟಾಯ್ಲೆಟ್ ಏರಿಯಾದ ಅದು ಕ್ಲೀನ್ ಮಾಡಿಸಿ ಅದೊಂದು ಟಾಯ್ಲೆಟ್ ಅದೊಂದು ಕೆಲಸ ಮಾಡ್ಕೊಂಡ್ವಿ ಸರ್. ನಮ್ಮ ಮುಂದೆ ಹಲವಾರು ಭಾರಿ ಕೆಲಸ ಮಾಡೋದಿತ್ತು. ಅದು ನಮ್ಮ ಇದು ನಮ್ದು ಎಲೆಕ್ಷನ್ ನೀತೀಶ್ ಜಾರಿದ್ದಲ್ಲಿ ಇದು ಮುಂದೆ ಇದಕ್ಕೆ ಸರ್ ಮುಗಿದಕ್ಕೆ ಮತ್ತೆ ಚಲೋ ಕೊಡ್ಸೋಣ ಮತ್ತೆ ಚಲೋ ಚಲೋ. ಈಗ ಒಂದು ಎಷ್ಟು ರೋಡ್ಗಳನ್ನ ಮಾಡಿಸಿದ್ರೆ ತಾವು ಸರ್? ಈಗ ಒಂದು ದೊಡ್ಡ ರೋಡ್ ಮಾಡ್ತೀವಿ ಸರ್, ಒಳಗೆ ಸಂಧಿಯಲ್ಲಿ ಅಂತ ದೊಡ್ಡ ಸಣ್ಣ ಸಣ್ಣ ರೋಡ್ ಅದಾವೆ. ಸಣ್ಣ ಸಣ್ಣ ರೋಡ್ ಅಂದ್ರೆ ಸಿ ಸಿ ರೋಡ್, ತಾರ್ ರೋಡ್ ಕೋಸ್ಟೋನ್ ಸರ್, ಸಿ ಸಿ ರೋಡ್, ಸಿಮೆಂಟ್ ರೋಡ್, ಸಿಮೆಂಟ್ ರೋಡ್, ಸಿಮೆಂಟ್ ರೋಡ್. ಎಷ್ಟು ರೋಡ್ ಮಾಡಿಸಿದ್ದೀರಲ್ಲ ಸರ್? ಈಗ ಒಂದು ರೋಡ್ ಆಗಿದೆ ಸರ್. ಈಗ ಅದೊಂದು ಇದಾಗಿದೆ, ಅದ್ರ ಸಂಬಂಧ ನಮಗೆ ಇಲೆಕ್ಷನ್ ಸಂಬಂಧ ಸ್ವಲ್ಪ ಹಿಂದಾಗಿದೆ ಸರ್. ಹಿಂದಾಗಿದೆ ಸರ್. ನಿಮ್ಮ ಈ ಗ್ರಾಮದಲ್ಲಿ, ನಿಮ್ಮ ನಗರದಲ್ಲಿ, ನಿಮ್ಮ ಒಂದು ವಾರ್ಡಲ್ಲಿ ಸ್ವಚ್ಛತೆ ಬಗ್ಗೆ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಸ್ವಚ್ಛತೆ ಅನ್ನೋ ದಿನ ಮಾಡಿಸ್ತೀವಿ ಸರ್. ಅದು ಏನು ಸ್ವಲ್ಪ ಹಿಂಗೆ ಕಾಣ್ತಿಲ್ಲ, ನಾವು ಮುಂದೆ ನಿಂತು ಪ್ಲಸ್ ಪಿ ಸಿ ಅವ್ರು ಕರ್ಕೊಂಡ್ಬಂದು ಮುಂದೆ ಮಾಡ್ತೀವಿ ಸರ್. ಅಂದರೆ ನಮಗೆ ನಗರಸಭೆಗೆ ಹೇಳಿ ಅದನ್ನೇನು ಕೆಲಸ ಕಾರ್ಯ ಮಾಡಿಸ್ತೀವಿ ಸರ್. ನಿಮ್ಮ ಗ್ರಾಮದ ನಿಮ್ಮ ಒಂದು ವಾರ್ಡಲ್ಲಿ ಶೌಚಾಲಯ ಅನ್ನೋದಿದೆಯಲ್ಲ, ಆ ಶೌಚಾಲಯಗಳು ತಾವು ಎಷ್ಟು ಮಾಡಿಸಿದ್ದೀರಾ? ಶೌಚಾಲಯ ಸರ್ ಈಗ ನಾವು ಒಂದೇ ಮಾಡ್ತೀವಿ ಸರ್. ಒಂದು ಶೌಚಾಲಯ ಮಾಡಿಸಿದ್ದೀರಾ? ಅಂದರೆ ನಿಮ್ಮ ಭಾರತ ಸರ್ಕಾರದಿಂದ ಶೌಚಾಲಯಕ್ಕೆ ಅಂತ ಒಂದು ಫಂಡ್ ರಿಲೀಸ್ ಆಗುತ್ತಲ್ಲ, ಮನ ಮನೆಯಲ್ಲೂ ಒಂದು ಶೌಚಾಲಯ ಇರಬೇಕು ಅಂತ, ಅದ್ರ ಬಗ್ಗೆ ತಾವೇನು ಮಾಡ್ತಾ ಇದ್ದೀರಾ? ಈಗ ಒಂದು 7-8 ಮಾಡ್ತೀವಿ ಸರ್. 7-8 ಶೌಚಾಲಯ ಮಾಡಿಸಿ ಮಾಡಿಸಿ ಸರ್. ಮನ ಮನೆಗೆ ಮಾಡಿಸಿದ್ರೆ ನಮ್ಮ ಮನೆಗೆ ಮಾಡ್ತೀವಿ ಸರ್. ಇನ್ನು ಎಷ್ಟು ಶೌಚಾಲಯಗಳು ಮಾಡಬೇಕು ಅಂತಿದ್ದೀರಾ? ಈಗ ನಮ್ದು 4 ವರ್ಷ ಕುಡಿಯತ್ ರೀ, ಅದು ಮುಗಿಯೋಗ ಸಾಧ್ಯಕ್ಕೆ ಮಾಡ್ತೀವಿ ಸರ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿಸ್ತೀವಿ ಸರ್. ಸರ್, ಇಲ್ಲಿವರೆಗೂ ಎಷ್ಟು ಮಾಡಿಸಿರ್ಬೋದು ನೀವು? ಈಗ 7-8 ಮಾಡಿಸಿ ಸರ್. 7-8 ಮಾಡಿಸಿ. 7-8 ಮಾಡಿಸಿದ್ದೀರಾ? ಎಲ್ಲ ಶೌಚಗಳು ತಾವೇ ನಿಂತ್ಕೊಂಡು ಕೆಲಸ ಕಾರ್ಯ ಮಾಡಿಸಿದ್ದೀರಿ ಸರ್. ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಈ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಅಂದರೆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿಯನ್ನು ಪ್ರೋತ್ಸಾಹ ಕೊಟ್ಟ ವ್ಯಕ್ತಿ ನಮ್ಮದು ನಮ್ಮ ವಾರ್ಡನ ಜನ ಸರ್. ವಾರ್ಡಿನ ಜನ, ವಾರ್ಡಿನ ಜನಗಳ ಒಂದು ಬೆಂಬಲದಿಂದ ರಾಜಕೀಯ ಬಂದು ಸರ್. ರಾಜಕೀಯ ಪ್ರವೇಶ ನಮಗೆ ಒತ್ತಾಯ ಮಾಡಿ ನಮಗೆ ತಂದೆ ಸರ್. ಒತ್ತಾಯ ಮಾಡಿದ್ದಾರೆ ಸರ್. ಇವಾಗ ಒಂದು ಕೌನ್ಸಿಲರ್ ಒಂದು ಸೇವೆ ಮಾಡ್ತಾ ಇದ್ದೀರಾ ಇವಾಗ, ಮುಂದೆ ಏನಾಗಬೇಕು ಅನ್ಕೊಂಡಿದೆ? ಇದೇ ರಾಜಕೀಯದಲ್ಲಿ ಯಾವ ರೀತಿ ಬೆಳಿಬೇಕು ಅಂತ ಮುಂದೆ ಅದು ಏನಾಗುತ್ತೆ ಸರ್? ಅದು ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇರುತ್ತಲ್ಲ, ಇವಾಗ ಕೌನ್ಸಿಲರ್ ಆಗಿದ್ದೀನಿ, ಮುಂದೆ ಒಂದು ನಗರಸಭೆ ಅಧ್ಯಕ್ಷರಾಗಬೇಕು, ಅಧ್ಯಕ್ಷ ಆಗುವ ಆಸೆ ಇದೆ ಸರ್. ಅಧ್ಯಕ್ಷರಾಗುವ ಆಸೆ ಇದೆ, ಮುಂದೆ ಅದೇ ಒಂದು ಆಸೆ. ಯಾಕಂದ್ರೆ ಜನಕ್ಕೆ ಒಂದು ಸೇವೆ ಮಾಡಬೇಕು ಅಂದರೆ ಒಂದು ಸ್ಥಾನ ಬೇಕು, ನಿಜ ಅಲ್ಲ? ಆ ಸ್ಥಾನ ಇಲ್ಲದೆ ಜನಕ್ಕೆ ಸೇವೆ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಸದಸ್ಯರಾಗಬೇಕು, ಒಂದು ಅಧ್ಯಕ್ಷ ಆಗಬೇಕು, ಅಧ್ಯಕ್ಷ ಆಗಬೇಕು. ಸದಸ್ಯ ಇದ್ರು ಸರ್, ಮುಂದೆ ಅಧ್ಯಕ್ಷ ಆಗುವ ಆಕಾಂಕ್ಷೆ ಇದೆ ಸರ್. ಅಧ್ಯಕ್ಷ ಆಗುವ ಆಕಾಂಕ್ಷೆ, ಅಧ್ಯಕ್ಷ ಆಗುವುದಕ್ಕೂ ಮೊದಲು ಈ ಒಂದು ಕೌನ್ಸಿಲರ್ ಆಗಿದ್ದಾರೆ. ಇನ್ನೂ ಒಂದು 4 ವರ್ಷದ ಕಾಲಾವಧಿ ಇದೆ ನಿಮಗೆ. ಈ 4 ವರ್ಷ ಕಾಲಾವಧಿಯಲ್ಲಿ ಇನ್ನೂ ನಿಮ್ಮ ವಾರ್ಡಿಗೆ ಏನೇನು ಕೆಲಸ ಅಭಿವೃದ್ಧಿಗಳು ಮಾಡಬೇಕು, ಆ ಮಾಡಿದ್ರೆ ಆ ಕೆಲಸಗಳು ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ನಿಮಗೆ ಸರ್? ಕೆಲವೊಂದು ದಿನ ರೋಡ್ ಆಗುವಾಗ ರೋಡ್ಗಳು ಆಗ್ಬೋದು ರೀ. ಕೆಲವೊಂದು ಕೆಲವೊಂದು ಕಡೆ ಗಟ್ಟ ಚರಂಡಿನೇ ಇಲ್ಲ ಸರ್, ಅದು ಮಾಡೋದು ಐತ್ರಿ. ಇನ್ನು ಟಾಯ್ಲೆಟ್ ಸರ್ ಸ್ವಚ್ಛ ಇರ್ರಿ, ಅದೊಂದು ಮಾಡಿಸ್ಬೇಕೈತ್ರಿ. ಅವ್ರ ಹತ್ರ ಆಮೇಲೆ ಸರ್ ಏನಂತ ಒಳಗಿಂದು ರೀ, ಮತ್ತು ನೀವು ಒಂದು ನೀರಿನ ಸರ್ ಸಮಸ್ಯೆ ಸರ್ ಸಮಸ್ಯೆ ಸರ್. ಈಗ ಇಲ್ಲೊಂದು 3-4 ಬೋರ್ ಹಾಕಿವಿ ಸರ್, ಇನ್ನೊಂದು 2-3 ಬೋರ್ ಹಾಕಿದ್ರೆ ನಮ್ದು ವಾರ್ಡಲ್ಲಿ ನೀರಿನ ನೀರು ಕಮ್ಮಿ ಆಗಲಿ ಸರ್. ನೀರಿನ ಸಮಸ್ಯೆ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಸಮಸ್ಯೆ ಇರಲಿ ಸರ್. ಇನ್ನೊಂದು 2-3 ಬೋರ್ ಹಾಕಿದ್ರೆ ನಮ್ದು ಕೆಲಸ ಐತ್ರಿ, ನಮ್ಮ ವಾರ್ಡಿಗೆ ಎಲ್ಲ ಹತ್ರ ಅನುಕೂಲ ಆಗ್ತೈತಿ.
ಏನ್ರೆಲ್ಲ ನಡೆದ್ರೆ ಹಂಗೆ ಸಮಸ್ಯೆ ಮಂಜೂರಿ ಹೆಂಗ ನಮ್ಮ ಚೀಫ್ ಪಾರ್ಟಿಗೆ ಫಂಡ್ ಬರ್ತೈತಿ ಹಂಗೆ ನಾವು ಅದರಲ್ಲಿ ನಾವು ಅದು ಗುದ್ದಾಡ ತೊಗೊಂಬಂದು ನಾವು ಮಾಡಿಸೋದು ತಪ್ಪು ನಾವು ಮಾಡೋದು ಸರ್ ಅಂದ್ರೆ ನೇರವಾಗಿ ಬರುವಂಥ ಕೆಲಸನ ತಾವು ಮಾಡಿಸ್ತೀರ ಅದು ಜನಗಳಿಗೆ ಮೀಟಿಂಗ್ನ ಇಟ್ಟರೆ ನಮ್ಗೆ ಏನು ಬೇಕು ಮಾಡ್ಕೋಬೇಕು ಅನ್ನೋ ಅಂತ ರೀ ಅವ್ರಿಗೆ ಕೂತು ಚೀಫ್ ಆಫ್ ಡಿಸ್ಕಸ್ ಮಾಡಿ ಅಧ್ಯಕ್ಷರು ಬರ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಹಳ್ಳಿಗೆ ಸಮಸ್ಯೆ ಐತಿ ಅಂತ ಹೇಳಿ ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀರಿ ಸರ್. ನಮ್ಮ ಈ ಭಾರತ ಸರ್ಕಾರಕ್ಕೆ ಒಂದು ನಿಮ್ಮ ಪಕ್ಷಕ್ಕೆ ಇರ್ಬೋದು ಭಾರತ ಸರ್ಕಾರಕ್ಕೆ ಇರ್ಬೋದು ಏನೊಂದು ನಮ್ಮ ಮನವಿ ಮಾಡ್ಕೋತೀರ ಏನೊಂದು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಏನು ಎಲ್ಲ ಜನಕ್ಕೆ ಒಳ್ಳೇದಾಯ್ತು ಮತ್ತೆ ಮತ್ತೆ ಎಲ್ಲ ಜನಕ್ಕೆ ಒಳ್ಳೇದಾಗಲಿ ಸರ್. ಸರಿ, ಮುಂದೆ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಇವಾಗ ನಮ್ದು ಸರ್ನಾಯಕ್ ಸರ್ ಅಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋದು ಈಗಾಗಲೇ ತನಿಖೆ ಮಸೂ ಸರ್ ಮಾಡಿಸ್ಕೊಳ್ಬೇಕನ್ನೋದು ಸರ್ ನಾಲ್ಕು ಸ್ವಲ್ಪ ತರುತ್ತೀವಿ ಸರ್ ತರೋದಂತ ಖಂಡಿತ ಖಂಡಿತ ಸರ್. ಅವ್ರಿಗೆ ತಾವು ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರೋತ್ಸಾಹ ನೀಡ್ತೀರಾ? ನಮ್ಮ ತಾಲೂಕಿಂದ ನಾವು ಹೈ ಚೀಟ್ ಮಾಡ್ಕೊಡೋದು ಸರ್ ನಾವು ಪೂರ ಇದ್ದು ಕಳಂಗಿಲ್ಲ ಸರ್ ಬಾಗೋಳ ಡಿಸ್ಟಿಕ್ ಕಳಂಗಿಲ್ಲ ನಮ್ಮ ತಾಲೂಕು ಹೊತ್ತಿಂದ ನಾವು ಹೈ ಚೀಟ್ ಕೊಡ್ತೀವಿ ಸರ್. ತಾಲೂಕು ಡಿಸ್ಟಿಕ್ ಎಲ್ಲ ತಾವು ಪ್ರೋತ್ಸಾಹ ಕೊಡೋಕೆ ರೆಡಿ ಇದೆ ಹೇಳಿದ್ವಿ ಸರ್. ಈಗ ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ನಮಗೆ ತನಿಖೆ ನಡೆಸಿ ಸರ್ ಈಗ ಚೌಧರಿ ಸರ್. ಸರ್, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಒಂದು ಕೌನ್ಸಿಲರ್ ಆಗಿ, ಇಷ್ಟೆಲ್ಲ ಕೆಲಸಗಳಲ್ಲಿ ಜನ ಸದನ ನೆನೆಸ್ಕೊಳ್ಳೋಂಥ ಕೆಲಸ ಯಾವುದು ಅಂದರೆ ಆ ಕೆಲಸ ನೋಡಿದ್ರೆ ನಿಮ್ಮ ಹೆಸರು ಹೇಳಬೇಕು ಅಂಥ ಕೆಲಸ ಯಾವುದಿದೆ, ಯಾವ ಕೆಲಸ ಮಾಡಿದ್ದೀರ? ಒಂದು ಕಡೆ ಒಂದು 20 ವರ್ಷದಿಂದ ರೂಢ ಆಗಿದ್ದಿಲ್ಲ ಸರ್. 20 ವರ್ಷದಿಂದ ರೂಢ ಆಗಿದ್ದಿಲ್ಲ, ಘಟನೆ ಆಗಿರಲ್ಲ. ಅದು ಮೇನ್ ಫಸ್ಟ್ ಸ್ಟಾರ್ಟಿಂಗ್ ಅನ್ನ ಅಲ್ಲೇ ನಾವು ನಮ್ದು ಪೂಜೆ ಮಾಡಿ ಅಲ್ಲಿ ಚಾಲು ಮಾಡಿದ್ವಿ ಸರ್. ಈಗ ಸ್ವಲ್ಪ ಇನ್ನೊಂದು 4 ದಿನ ಅದು ಮುಟ್ಟಾಯ್ತು ಸರ್. ಎಷ್ಟು ರೋಡ್ ಮಾಡಿಸಿದ್ರು ಅದು? ಈಗ ಅದು ಒಂದೇ ಸರ್, ಈಗ ಮಾಡ್ತೀವಿ ನೆನೆಸ್ಕೊಳ್ಳೋಂಥ ಕೆಲಸ ನೆನೆಸ್ಕೊಳ್ಳೋಂಥ ಅದು ಒಂದೇ ಕೆಲಸ. ಅಲ್ಲಿ ನೀರು ಇದೆಯಲ್ಲ ಸರ್, ರೋಡ್ ಕಟ್ಟೋದು ಸಮಸ್ಯೆ ಮಾಡಿದೆ, ಅದು ಸಂಜೆ ಲೆಕ್ಕದಲ್ಲಿ ಇತ್ತು ಅದು ಇಲ್ಲ ಹಳ್ಳಿ ಮನೆ ಇತ್ತು ಸರ್. ಅಲ್ಲಿ ಅಲ್ಲಿ ಹುಬ್ಬು ಬಸ್ ತೊಂದರೆ ಇತ್ತು ಸರ್. ಅದು ಮೊದಲ ನಮ್ದು ಫಸ್ಟ್ ಇದ್ದೆ ಅಲ್ಲಿ ನಾವು ಟೆಂಡರ್ ಹಾಕಿ ಸಂಬಂಧ ಅದನ್ನ ಮಾಡಿಸ್ತೀವಿ ಸರ್. ಫಸ್ಟ್ ಅದೇ ಕೆಲಸ ಮಾಡಿಸ್ತೀವಿ, ಫಸ್ಟ್ ಕೆಲಸ ಸರ್. ನಮ್ಗೆ ಮುಕ್ತ ಆಗಿಲ್ಲ ಸರ್ ಅದು. ಮುಕ್ತಾಯ ಆಯ್ತು ಅದು? ಇನ್ನೂ ಆಗಿಲ್ಲ ಸರ್, ಇನ್ನೂ ನಡೀತಾ ಇದೆ. ಇನ್ನೊಂದು 4 ದಿನ ಮುಕ್ತ ಆಯ್ತು ಸರ್. ಮುಕ್ತಾಯ ಆಯ್ತದೆ ಅಂದರೆ ಆ ಕೆಲಸ ನೋಡಿದ್ರೆ ಜನ ನೆನೆಸ್ಕೋತಾರೆ. ನೆನೆಸ್ಕೋತಾರೆ ಸರ್, ನೀವು ಮಾಡಿಸ್ಕೊಟ್ಟಿರೋದು ಅಂತ ನೆನೆಸ್ಕೋತಾರೆ. ನೆನೆಸ್ಕೋತಾರೆ ಸರ್. ಸರ್, ಈ ನಿಮ್ಮ ಒಂದು ವಾರ್ಡಲ್ಲಿ ಬಡ ಕುಟುಂಬದವ್ರಿಗೆ ಅಂದರೆ ಮನೆನೂ ಇಲ್ಲದೆ ಇರೋರಿಗೆ ಊಟಕ್ಕೆ ತೊಂದರೆ ಇರೋರು ಎಷ್ಟೋ ಜನ ಇರ್ತಾರಲ್ಲ, ಅಂಥವ್ರಿಗೆಲ್ಲ ತಾವು ಏನು ಮಾಡಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ದು ಈ ಮುಂದೆ ಸರ್? ನಮ್ಮ ಈಗ ಪುರಸಭೆಯಿಂದ ನಮ್ಮ ಈಗ ಜನ ನೋಡ್ಲಾಗ್ತಾರೆ ಸರ್. ಪ್ಲಾಟ್ ಬಂದವರು ಹಾಕಿಸ್ಕೊಂಡು ಒಂದು 21-25 ಮಂದಿ ಸರ್ ನಮ್ಮ ವಾರ್ಡಲ್ಲಿ. ಅವ್ರಿಗೆ ಮನೆಗೆ ಸಮಸ್ಯೆ ಭಾಳ ಐತಿ, ಬಡ ಬಡ ಕುಟುಂಬ ಅವ್ರಿಗೆ ಮಾಡ್ಕೊಡ್ಬೇಕಂತ ಒಂದು ಅನುಭವ ಐತೆ ಸರ್. ಈ ನಮ್ಮ ಇಲೆಕ್ಷನ್ ಮುಗಿದ್ರೆ ಸರ್ ಲೋಕಸಭಾ ಮುಗಿದ್ಮೇಲೆ ಸರ್ ಅದು ನಮ್ದು ಪುರಸಭೆ ಜಾಗ ಇದು ಮಾಡಿ ನೋಡ್ಲಾಕತ್ತಾರ ಸರ್. ಇದು ಸಮ ಕಂಡು ಇರ್ತಾರ್ರಿ, ಅದು ಪಾತ್ರ ಅವ್ರದ್ದು ಮನೆ ಮಾಡ್ಕೊಡ್ರಿ, ಅದು ಆಶಯ ಸರ್. ಈಗ ತಾವೊಂದು ಕೌನ್ಸಿಲರ್ ಆದ್ಮೇಲೆ ಅದ್ರ ಬಡವ್ರಿಗೆ ಮನೆ ಮಾಡ್ಕೊಟ್ಟಿದ್ದೀರಾ? ಇದೇ ಸರ್, ನಾವು ಮಾಡ್ಕೊಟ್ಟಿದ್ವಿ. ಇನ್ನ ನಮ್ಮ 7 ತಿಂಗಳ ಸರ್ ನಾವು ಜಾಸ್ತಿ ಉಂಟು ಸರ್. 7 ತಿಂಗಳ ಜಾಗ ತೊಗೊಂಡು ಸರ್. ಆ ಜಾಗ ತೊಗೊಂಡ ಮ್ಯಾಗ ಅವ್ರಿಗೆ ಆಶ್ವಾಸ ಕೊಟ್ಟಿರ್ತೀವಿ ಸರ್. ಜಾಗ ತೊಗೊಂಡ್ ಆಶ್ವಾಸ ಕೊಡಕ್ಕೆ ಬರಂಗಿಲ್ಲ ಸರ್. ಈಗ ನೋಡ್ಲಾಗ್ತಾರೆ ಸರ್, ನೋಡಿದ್ರೆ ಅವ್ರ ಮುಂದೆ ನಿಂತು ನಾವು ಓಡಾಡಿ ಮಾಡಿ ಅವ್ರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ನಿಮ್ಮ ವಾರ್ಡಿಗೆ ಎಷ್ಟು ಮನೆಗಳು ಬೇಕಾಗುತ್ತೆ ಅಂದರೆ ಎಷ್ಟು ಹಿಂದುಳಿದ ವರ್ಗದವರು ಸರ್? ಈಗ ನಮ್ಮಲ್ಲಿ ಅಂದ್ರೆ ಈಗ ತೊಡೆ ಹಳ್ಳಿ ಮನೆಗಳು ಅದಾವ ರೀ, ಅವ್ರು 1,20,000 ರೂಪಾಯಿ ಕೊಡ್ಲಾಗ್ತಾರೆ. 1,20,000 ರೂಪಾಯಿ ಕೊಡ್ಲಾಗ್ತದೆ ಸರ್. ಈಗ ಈಗ ಏಪ್ರಿಲ್ ಮ್ಯಾಗ ಚಾಲಪ್ಪ ಸರ್, ಏಪ್ರಿಲ್ ಮ್ಯಾಗೆ ಈ ಮೊನ್ನೆ ಅದು ಬಂದ ಸರ್ ಅದು. ಮತ್ತೀಗ ಏಪ್ರಿಲ್ ಮ್ಯಾಗ ಚಾಲಪ್ಪ ರೀ, ಒಂದು ಸ್ವಲ್ಪ ಮನೆ ಮಂದಿಗೆ ಮಾಡಿಸ್ಕೊಳ್ತೀವಿ ರೀ, ಅದು ಮಾಡಿಸ್ಕೊಡ್ತೀವಿ ಸರ್. ಒಂದು ನೇರವಾಗಿ ಬರುವಂಥದ್ದನ್ನು ಬಡ ಜನರಿಗೆ ಮಾಡ್ಕೊಡೋದು ಮಾಡ್ಕೊಡೋದಕ್ಕೆ ತಾವು ರೆಡಿ ಇದೆ. ನಾನು ಹೇಳ್ಕೋದ ಕಡೆಯಿದ್ದು ಸರ್, ನಿಮ್ಗೆ ಯಾರಿಲ್ಲ ಬರ್ರಿ, ನಮ್ಗೆ ಹೇಳ್ರಿ, ನಮ್ಮ ಮುಂದೆ ನಿಂತು ಮಾಡ್ಕೊತೀವಿ ಹೇಳ್ತೀವಿ. ನೀವು ಹೇಳ್ತಾ ಇದ್ದೀರಿ, ನಾನು ಹೇಳ್ತಾಯಿದ್ದು ಸ್ಪಂದಿಸ್ತಾ ಇದ್ದೀರಿ, ಎಲ್ಲರೂ ಎಲ್ಲರಿಗೂ ಸ್ಪಂದಿಸ್ತಾರೆ. ಸರ್, ನಿಮ್ಮ ವಾರ್ಡಿನ ಜನತೆಗೆ ಆಗಲಿ, ಒಂದು ಯುವ ಜನತೆಗೆ ಆಗಲಿ, ಯುವತಿಯರಿಗಾಗಲಿ, ನಿಮ್ಮ ಪಕ್ಷದವ್ರಿಗೆ ಆಗಲಿ, ಏನೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಒಳ್ಳೆ ಒಂದು ಮಾತು, ಒಂದು ಒಳ್ಳೆ ಬುದ್ಧಿವಾದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ವಾರ್ಡಿನ ಯುವಕರಿಗೆ ಆಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಅವ್ರು ಕೆಲಸ ಕಡೆ ಮಾಡ್ಕೊಂಡು ಹೋಗ್ಬೇಕು ಅಂತಾನ, ಇಲ್ಲ ಜನರಿಗೆ ಸೇವೆ ಮಾಡಬೇಕು ಅಂತ? ಜನರ ಸೇವೆ ಮಾಡಬೇಕು ಅಂತ ಬರ್ತೀವಿ ಸರ್. ಅದು ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಒಂದು ನಿರ್ಧಾರನ ಡೀಟೇಲ್ ಆಗಿ ಹೇಳ್ತೀರಾ? ಹೇಳೋಕ್ಕಾಗಲಿಲ್ಲ ಸರಿ, ಪರವಾಗಿಲ್ಲ. ಅದನ್ನು ಯಾವ ಜನರ ನಿಮ್ಮ ವಾರ್ಡಿನ ಜನಗಳಿದ್ದಾರೋ ಅದನ್ನು ನಿಮ್ಮ ಫಾಲೋ ಮಾಡಿಕೊಂಡು ಜನ ಸೇವೆ ಮಾಡ್ಬೋದು. ನಾವು ಮಾಡ್ತೇವೆ. ನೀವು ಯಾವ ರೀತಿ ಮಾಡ್ತಿದ್ದೀರೋ ಅದನ್ನು ಫಾಲೋ ಮಾಡಿಕೊಂಡು ಜನಗಳ ಸೇವೆ ಮಾಡ್ಬೋದು. ಈ ನಮ್ಮಲ್ಲಿ ಕಾರ್ಯಕರ್ತರು ಭಾಳ ಚಂದ ಸರ್, ನಮಗೆ ಭಾಳ ಹೆಲ್ಪ್ ಮಾಡಿ, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀವಿ. ಹೇಳಿ ಖಂಡಿತ ಹೇಳಿ.
ಜಾವಿದ್ ಭಗವಾನ್ ಸರ್ ಜಾವಿದ್ ಭಗವಾನ್ ಅಕ್ಬರ್ ಭಗವಾನ್ ಶಬ್ದಿಕ್ ಮನಿಯಾರ್ ಮತ್ತು ಅನ್ವರ್ ಅತ್ತಾರ್ ರೀ ಅನ್ವರ್ ನಾನು ಕೆಲವೊಂದು ನಾರಾಯಣ್ ಹೋಗಿ ಇರ್ತಾರೆ ಸರ್ ಲಕ್ಷ್ಮಣ್ ಹೋಗಿ ಇರ್ತಾರೆ ಸರ್ ಮತ್ತು ಇವ್ರು ನಮ್ಗೆ ಭಾಳ ಮುಂದೆ ನಿಂತು ಓಡಾಡಿ ಇವ್ರನ್ನ ಇದು ಮಾಡಿ ನಮಗೆ ಹಾಕ್ತೀನಿ ಅಂತಂದ ಸರ್ ಬೆಂಬಲ ಕೊಟ್ಟಿದ್ದೀವಿ ಭಾಳ ಬೆಂಬಲ ಕೊಡೋದು ಸರ್ ಭಾರಿ ಬೆಂಬಲ ಕೊಟ್ಟಿದ್ದೀವಿ ಇವರಿಗೆಲ್ಲ ಒಂದು ಅಭಿನಂದನೆಗಳು ತಮ್ಮ ಮೀಡಿಯಾದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ತಮ್ಮ ಈ ರಾಜಕೀಯದ ಒಂದು ಒಂದು ನಡವಳಿಕೆ ಹಾಗೂ ಮಾಡೋ ಕೆಲಸಗಳನ್ನೆಲ್ಲ ನಮ್ಮ ಮೀಡಿಯಾ ಮೂಲಕ ಅವರು ಹೇಳಿ ತಿಳಿಸ್ತಾ ಇದ್ದಾರೆ ಹಾಸು ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೊದಲು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಗೌಸ್ ಮುಹಿದೀನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ವಾರ್ಡಿನ ಕೆಲಸ ಕಾರ್ಯಗಳನ್ನು ಹಾಗೂ ಅಭಿವೃದ್ಧಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇವರಿಗೆ ನಮ್ಮ politiciansinindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್